ಇಡೀ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅದು ಇಡೀ ದೇಶ ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಒಂದು ಕಡೆ ಅಂಬಾನಿ ಎಂಡಿದೆ, ಇನ್ನೊಂದು ಕಡೆ ಅದಾನಿ ಎಂಡಿದೆ. ಅಂಬಾನಿ ಎಂಡಿನಿಂದ ಅಂಬಾನಿಯವರು ಬಾಲ್ ಹಾಕ್ತಾರೆ, ಅದಾನಿ ಎಂಡಿನಿಂದ ಅದಾನಿಯವರು ಬಾಲ್ ಹಾಕ್ತಾರೆ. ಇದರ ಮಧ್ಯೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮತ್ತು ಈ ಕಡೆಯಿಂದ ಅಮಿತ್ ಶಾ ಅವರು ಎರಡು ಜನ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಬ್ಬರು ಹೊಡಿಬಡಿಯ ದಾಂಡಿಗರೇ. ಒಬ್ಬರದ್ದು ಸೆಂಚುರಿ ದಾಟಿದೆ, ಪೆಟ್ರೋಲಿಗೆ 100 ರೂಪಾಯಿ ಆಗಿದೆ. ಇನ್ನೊಬ್ಬರದ್ದು ಸೆಂಚುರಿ ಆಗಿದೆ, ಡೀಸೆಲ್ ಕೂಡ 100 ರೂಪಾಯಿ ಆಗಿದೆ. ಏನು ಆಡ್ತಾರಪ್ಪ ಇವರ ಈ ಹೊಡಿಬಡಿಯ ಆಟಕ್ಕೆ? ಇಲ್ಲಿ ಒಂದಷ್ಟು ಜನ ಏನು ಮೂರ್ಖರಿದ್ದಾರೆ, ಏನೋ ಪೆಟ್ರೋಲ್ ಬೆಲೆ ಏರುವಾಗ ಸಂತೋಷದಿಂದ ಆನಂದ ಪಡ್ತಾರೆ. ಇನ್ನೂ ಏರ್ಲಿ, ಇನ್ನೂ ಏರ್ಲಿ, ಇನ್ನೂ ಏರಿಸಿ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಏನು ಪೆಟ್ರೋಲ್ ಬೆಲೆಯನ್ನು ಏರಿಸುವವರಿಗೆ ಗಾಳಿ ಹಾಕ್ತಾರೆ, ಅವರನ್ನು ಸಪೋರ್ಟ್ ಮಾಡ್ತಾರೆ. ಎಂಥ ನಾಚಿಕೆ ಗೇಡು ಅಂದರೆ, ಒಂದು ದೇಶದಲ್ಲಿ ಇವಾಗ ಕೋವಿಡ್ ಬಂದಿದೆ. ಈ ಕೋವಿಡ್ನಿಂದಾಗಿ ಈಗ ದೇಶದ ಜನರಿಗೆ ಕೆಲಸ ಇಲ್ಲ, ದೇಶದಲ್ಲಿ ಹಣಕಾಸಿನ ಪರಿಸ್ಥಿತಿ ದುರ್ಬಲ ಆಗಿದೆ, ಯುವಕರು ಬೀದಿಗೆ ಬಿದ್ದಿದ್ದಾರೆ, ಆಹಾರದ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲಿಯಂ ಉತ್ಪಾದನಾ ಉತ್ಪನ್ನಗಳ ಬೆಲೆಯನ್ನು ಪ್ರಧಾನಮಂತ್ರಿಗಳು ಏರುತ್ತಾರೆ. ಏನು ಬರೀ ಪೆಟ್ರೋಲಿಯಂ ಉತ್ಪಾದನೆಗಳಿಗೆ ಮಾತ್ರ ಬೇರೆ ಬೆಲೆಯನ್ನು ಏರಿಸಿತಲ್ಲ, ಪೆಟ್ರೋಲಿಗೆ ಬೆಲೆ ಏರಿಸಿದ ತಕ್ಷಣ, ಡೀಸೆಲ್ಗೆ ಬೆಲೆ ಏರಿಸಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಉಳಿದ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ಅಕ್ಕಿಯ ಬೆಲೆ ಏರಿಕೆ ಆಗ್ತದೆ, ಸಾಗಾಟದ ಖರ್ಚು ಜಾಸ್ತಿ ಆಗ್ತದೆ, ಬೆಳೆಯ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಅದರ ಸಾಗಾಟದ ಖರ್ಚು ಜಾಸ್ತಿ ಆಗ್ತದೆ. ಹೀಗೆ ಪೆಟ್ರೋಲಿಯಂ ಉತ್ಪನ್ನಗಳ ಡೀಸೆಲಿನ ಬೆಲೆಯನ್ನು ಏರಿಸುವುದರ ಮೂಲಕ ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆಯನ್ನು ಏರುವುದಕ್ಕೆ ಕಾರಣಭೂತರಾಗಿದ್ದಾರೆ. ನಾಚಿಕೆ ಆಗಬೇಕು, ಇವರಿಗೆ ಮಾನ ಉಂಟ, ಮರ್ಯಾದೆ ಉಂಟ ಅಂತ ಅವರನ್ನು ಅವರು ಕೇಳಿಕೊಳ್ಬೇಕು. ಏನು ಗಂಡಸ್ತನ ಇದ್ರೆ, ಏನು ತಾಕತ್ ಅನ್ನುವುದಿದ್ರೆ ಯಾರಾದರೂ ಇಂಥ ಕೋವಿಡ್ ಸಮಯದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾರ? ಜನಗಳಿಗೆ ಪ್ರತಿಭಟಿಸುವ ಹಕ್ಕಿಲ್ಲ. ಈಗ ಜನರು ಪ್ರತಿಭಟನೆ ಮಾಡಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಈಗ ಲಾಕ್ಡೌನ್, ಇದು ನಾವು ಕಾನೂನುಬಾಹಿರವಾಗಿ ಪ್ರತಿಭಟನೆ ಮಾಡ್ತಾ ಇರುವುದು, ಕಾನೂನು ನಮಗೆ ಅಲೋ ಮಾಡಲಿಲ್ಲ, ನಮಗೆ ಗೊತ್ತುಂಟು. ಆದರೆ ಈ ದೇಶದ ಜನರಿಗೆ ಆದ ಸಮಸ್ಯೆಗಿಂತ ಕಾನೂನಿನ ಯಾವ ಆಕ್ಷನ್ಗಳುಂಟು ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಜನರಿಗೆ ಪ್ರತಿಭಟನೆಯ ಹಕ್ಕು ಇಲ್ಲದ ಇಂತಹ ಸಂದರ್ಭದಲ್ಲಿ ಜನರ ಹೊಟ್ಟೆಗೆ ಹೊರೆಯುವಂತಹ ಈ ನಾಚಿಗೆ ಗೇಟಿನ ಬೆಲೆ ಏರಿಕೆ, ಇದೊಂಥರ ನಪುಂಸಕತ್ವ. ಎಲ್ಲವೂ ಸರಿ ಇದ್ದಾಗ ನಾರ್ಮಲ್ ದಿನಗಳು ಅಂತ ಆಗಿದ್ರೆ ಬೆಲೆ ಏರಿಕೆ ಮಾಡಿದರೆ ಜನ ಬೀದಿಗೆ ಬರ್ತಾರೆ, ಆದರೆ ಬೀದಿಗೆ ಬರುವ ಅವಕಾಶ ಇಲ್ಲ. ಕೋವಿಡ್ ಇದೆ, ಜನ ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದರ್ಭದಲ್ಲಿ ಯಾರಾದರೂ ಬೆಲೆ ಏರಿಸ್ತಾರ? ಇದು ಅತ್ಯಂತ ನಾಚಿಕೆಗೇಟಿನ ಮೂರ್ಖತನದ ದೇಶವನ್ನು ಏನು ಬರ್ಬಾದುಗೊಳಿಸುವಂತಹ ಕೃತ್ಯ. ಈ ಕೃತ್ಯವನ್ನು ಕಾಂಗ್ರೆಸ್ ಖಂಡಿಸ್ತದೆ, ಈ ಕೃತ್ಯವನ್ನು ಇಡೀ ಕಾಂಗ್ರೆಸ್ ದೇಶದಾದ್ಯಂತ ವಿರೋಧಿಸ್ತದೆ. ತಕ್ಷಣ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು, ಪೆಟ್ರೋಲು ಡೀಸೆಲ್ಗಳ ಬೆಲೆಯನ್ನು ಇಳಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಒಂದು ಕಾಲ ಇತ್ತು, ಇದೇ ಪ್ರಧಾನಮಂತ್ರಿ ಮೋದಿಯವರು, ಇದೇ ಅಮಿತ್ ಶಾ ಅವರು, ಇದೇ ಸ್ಮೃತಿ ಇರಾನಿಯವರು, ಇದೇ ಯಡಿಯೂರಪ್ಪನವರು, ಇದೇ ಸದಾನಂದ ಗೌಡರು, ಇದೇ ನಮ್ಮ ಸಂಜೀವ ಮಟ್ಟಂದೂರವರು ಸೈಕಲಲ್ಲಿ ಹೋಗಿ ಬೆಲೆ ಏರಿಕೆಗೆ ಪ್ರತಿಭಟನೆ ಮಾಡ್ತಿದ್ರು. 80 ರೂಪಾಯಿ ಆಗಿತ್ತು ಆಗ. ಯಾಕೆ 80 ರೂಪಾಯಿ ಆಗಿತ್ತು ಗೊತ್ತಾ? ಡಾಲರ್ ಬ್ಯಾರಲ್ ಕ್ರೂಡ್ ಆಯಿಲ್ಗೆ $150 ಆಗಿತ್ತು. ಅಂಥ ಸಮಯದಲ್ಲಿ ಜನರಿಗೆ ಕಷ್ಟ ಗೊತ್ತಾಗಬಾರ್ದು ಅಂತೇಳಿ ಸಬ್ಸಿಡಿ ಕೊಟ್ಟು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಸಬ್ಸಿಡಿ ಕೊಟ್ಟು ಕಾಂಗ್ರೆಸ್ ಸರ್ಕಾರಗಳು ಜನರಿಗೆ ಕಡಿಮೆ ಬೆಲೆಗೆ ಪೆಟ್ರೋಲ್ ಕೊಡ್ತಿದ್ವು. ಆಹಾರ ವಸ್ತುಗಳ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಡೀಸೆಲ್ಗೆ ಸಬ್ಸಿಡಿ ಕೊಡ್ತಿದ್ರು. ಅಂಥ ಸರ್ಕಾರ ಎಲ್ಲಿ? ಈ ದೇಶವನ್ನು ಮುಕ್ಕಿ ತಿನ್ನುವ, ಮುರಿದು ತಿನ್ನುವ ಈ ಸರ್ಕಾರ ಎಲ್ಲಿ? ನಾಚಿಗೆ ಆಗಬೇಕು. ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ, ನಾಚಿಗೆ ಅನ್ನುವುದೇನಾದರೂ ಇದ್ದರೆ, ಈ ದೇಶದ ಜನರ ಬಗ್ಗೆ ಒಂದಿಷ್ಟಾದರೂ ಕಾಳಜಿ, ಅನುಕಂಪ, ಪ್ರೀತಿ ಇದ್ದರೆ ತಕ್ಷಣ ಪೆಟ್ರೋಲು ಡೀಸೆಲ್ನ ಬೆಲೆಯನ್ನು ಕಡಿಮೆ ಮಾಡಿ ಅಂತ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮುಖಂಡಿಗೆ
ಕೊಟ್ಟಿರುವುದು. ನರಿಮಗರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನ ಕೇಳ್ತಾ ಇದ್ದೇವೆ, ತಕ್ಷಣ ಇದನ್ನು ಮಾಡಿ, ಜನರ ಹೊಟ್ಟೆಗೆ ಹೊಡಿಬೇಡಿ, ಜನರನ್ನು ಬದುಕಿಸಿ. ಎಲ್ರಿಗೂ ವಂದನೆಗಳು.